ಪಂಚಾಮೃತ ಚಿತ್ರದ 21ನೇ ಚಿತ್ರೀಕರಣ ಇವತ್ತು ರಾಜರಾಜೇಶ್ವರ ನಗರದ ಈ ಮನೆಯಲ್ಲೇ ನಡೀತಾ ಇದೆ. ಸೊ ನಾವು ಪಂಚಾಮೃತದಲ್ಲಿ ಒಟ್ಟು 6 ಕಥೆಗಳು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಆ 6 ಕಥೆನಲ್ಲಿ 5 ಕತೆ ಮುಗಿತಾ ಬಂದಿದ್ವಿ, ಇವತ್ತು 6ನೇ ಕತೆ ನಡೀತಾ ಇದೆ. ಸೊ ಇನ್ನೊಂದು 4-5 ದಿವಸದ ಶೂಟಿಂಗ್ನ ಮುಗಿಸಿದ್ರೆ ಟೋಟಲ್ ಚಿತ್ರದ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳಿದು 2 ಹಾಡುಗಳ ಚಿತ್ರೀಕರಣ ಟಾಕಿ ಪೋರ್ಷನ್ ನಂತರ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಈ ಮನೆಯಲ್ಲಿ ದೇವರಾಜ್ ಸರ್ ಮನೆ ಇದು ನಾವು ಮಾಡಿದ್ದು. ದೇವರಾಜ್ ಸರ್ ಈ ಪಾರ್ಟ್ನಲ್ಲಿ ಅಂದರೆ ಪಂಚಾಮೃತ ಬರೋಂಥ ಈ ಕಥೆನಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸು, ಮತ್ತು ಕಿಟ್ಟಿಯವರು, ಮತ್ತು ಯಜ್ಞ ಶೆಟ್ಟಿ, ಮತ್ತು ಸಂಗೀತ, ಈ 4 ಜನ ಇಟ್ಕೊಂಡು ಈ ಮನೆಯಲ್ಲಿ ಇವತ್ತು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಈ ಒಂದು ಪಾರ್ಟು ಗೋವಿನ ಹಾಡನ್ನ ಬೇಸ್ ಮಾಡಿ ಮಾಡಿದಂಥ ಒಂದು ಕತೆ ಇದು. ಪುಣ್ಯಕೋಟಿನ ಬೇಸ್ ಮಾಡಿದಂಥ ಒಂದು ಕತೆ. ಸೊ ಇದರಲ್ಲಿ ದೇವರಾಜ್ ಅವರು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸು, ಮತ್ತು ಕಿಟ್ಟಿ ಒಬ್ಬ ರೌಡಿ ಪಾತ್ರನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇನ್ನು ಉಳಿದಂತೆ ಪೂಜಾ ಗಾಂಧಿ, ರಘು ಮುಖರ್ಜಿ ಅವ್ರದ್ದು ಒಂದು ಬ್ಯಾಲೆನ್ಸ್ ಇದೆ. ಸೊ ಟೋಟಲಿ ಒಂದು 4-5 ದಿವಸ ಚಿತ್ರೀಕರಣ ಮಾಡಿದ್ರೆ ಸಂಪೂರ್ಣವಾಗಿ ಟಾಕಿ ಪೋರ್ಷನ್ ನಾವು ಫಿನಿಶ್ ಮಾಡ್ತಿದ್ವಿ. ಮೊದಲೇ ಹೇಳಿದಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇದೆ ಆಡಿಯನ್ಸ್ಗೆ, 6 ಕತೆ ಹೇಗಿರುತ್ತೆ, ಸೊ ಒಟ್ಟಾಗೆ ಇರುತ್ತಾ ಅಥವಾ ಬಿಡಿಬಿಡಿಯಾಗಿರುತ್ತಾ ಅಂತ. ಅಂದರೆ ಕತೆ ಬಿಡಿಬಿಡಿ ಆದ್ರೂ ಕೂಡ ಒಂದು ಕತೆಗೆ ಬೇರೆ ಬೇರೆ ಆರ್ಟಿಸ್ಟ್ ಇರ್ತಾರೆ, ಆ ಕತೆ ಮುಗಿದ ನಂತರ ಇನ್ನೊಂದು ಕತೆ ಶುರು ಆಗುತ್ತೆ. ಬಟ್ ಆ ಕತೆಗೂ ಮತ್ತು ಮುಂದಿನ ಕತೆಗೂ ಒಂದು ಲಿಂಕ್ ಮಾಡುತ್ತೆ, ಒಂದು ಕೊಂಡಿ ಇರುತ್ತೆ. ಸೊ ಆಡಿಯನ್ಸ್ಗೆ ಆ ಕಥೆಯಿಂದ ಇನ್ನೊಂದು ಕತೆ ಕಂಟಿನ್ಯೂಟಿ ಇರುತ್ತೆ. ಆ ಕಂಟಿನ್ಯೂಟಿ ಮೇಂಟೈನ್ ಮಾಡಿಕೊಂಡು ಸೊ 6 ಕತೆಗಳನ್ನು ನಾವು ಹೇಳಿದ್ದೀವಿ. ಹಾಂ, ದೇವರಾಜ್ ಅವ್ರ ಜೊತೆ ಇದು ನನ್ನ ಮೊದಲ ಅನುಭವ. ಅಂಥ ದೊಡ್ಡ ನಟರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಮೇಲಾಗಿ ಇಷ್ಟೊಂದು ಜನ ಕಲಾವಿದರನ್ನು ಒಟ್ಟುಗೂಡಿಸಿ ಒಂದೇ ಚಿತ್ರದಲ್ಲಿ ಮಾಡುವಂಥ ಅವಕಾಶ ಸಿಕ್ಕಿದ್ದಲ್ಲ, ಐ ಆಮ್ ಲಕ್ಕಿ ಅಂತ ನಾನು ಹೇಳ್ಬೋದು. ಆಗಲೇ ಒಂದು 21 ದಿವಸ ಚಿತ್ರೀಕರಣ ಮುಗಿದಿದೆ, ಇನ್ನೊಂದು 4 ದಿವಸ ಬ್ಯಾಲೆನ್ಸ್ ಇದೆ. ಅದರ ನಂತರ 2 ಹಾಡುಗಳು ಮುಗಿಯುತ್ತೆ. ಸೊ ಏಪ್ರಿಲ್ 1st ವೀಕ್ನಲ್ಲಿ ಸಾಧ್ಯವಾದರೆ ಯುಗಾದಿ ಹಬ್ಬದ ದಿವಸನೇ ನಮ್ಮ ಆಡಿಯೋ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಂತರ ಪೋಸ್ಟ್ ಪ್ರೊಡಕ್ಷನ್ ಶುರು ಮಾಡಿಕೊಂಡು ಏಪ್ರಿಲ್ ಎಂಡ್ ಹೊತ್ತಿಗೆ, ಒಂದು ವಾರ ಹಿಂದೆ ಮುಂದೆ, ಇನ್ನು ಏಪ್ರಿಲ್ ತಿಂಗಳಲ್ಲೇ ಚಿತ್ರಣ ತೆರೆಗೆ ತರಬೇಕು ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸರ್, ಇವತ್ತು ಪೋಷಣ ನಮ್ಮ ದೇವರಾಜ್ ಸರು, ಶ್ರೀನಗರ ಕಿಟ್ಟಿಯವರು, ಅವ್ರದ್ದು ಪೋಷಣ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಎಲ್ಲ ಪೋಷಣ ಪಿಕ್ಚರ್ಲ್ಲಿ ಆಗ್ಬಿಟ್ಟಿದೆ. ಇದು ಒಂದೇ ಬ್ಯಾಲೆನ್ಸ್ ಇದೆ, ಆಮೇಲೆ ಒಂದು ಸಾಂಗ್ ಇದೆ, ಒಂದು ಫೈಟ್ ಇದೆ. ಫೈಟ್ ಮೋಸ್ಟ್ಲಿ ನಾಳೆಯಲ್ಲಿ ನಾಳೆ ಮಾಡ್ತಾರೆ. ಸೇಮ್ ಆಮೇಲೆ ಪಿಕ್ಚರಲ್ಲೆಲ್ಲ ಒಂದು ಪ್ರಾಬ್ಲಮ್ ಇಲ್ಲ. ನಾಗೇಶ್ವರ ಜೊತೆ ವರ್ಕ್ ಮಾಡಿ ನಮ್ಗೆ ತುಂಬ ಖುಷಿ. ನಮ್ಮ ಹಳೆ ಫ್ರೆಂಡ್ ಅವರು, ಅವರ ಅಸೋಸಿಯೇಟ್ ಅವರು, ನಾನು ಅಷ್ಟೆಂದು ಹಂಗೆ ಲಾಸ್ಟ್ ಪಿಕ್ಚರ್ ನಾನು ಅವ್ರ ಜೊತೆ ಸಿಂಗಾಪುರ್ ಹೋಗಿದೆ ಒಂದು ಪಿಕ್ಚರ್ ಒಲವೇ ವ್ಯವಸ್ಥೆ ಪಿಕ್ಚರ್ಗೋಸ್ಕರ. ಅದಾದ ಮೇಲೆ ನನಗೆ ಮುಂಚೆ ಒಂದು ಪಿಕ್ಚರ್ ಕರೆದ್ರು, ಅದು ಬೇರೆ ಕ್ಲಾಶ್ ಇತ್ತು, ಮಾಡೋಕ್ಕಾಗಲಿಲ್ಲ. ಹಂಗೆ ಈ ಪಿಕ್ಚರು ಆಗಿ ಅವ್ರಿಗೆ ಕನ್ಫರ್ಮ್ ಆಯ್ತು ಅಷ್ಟೇ. ನಾನು ಫೋನ್ ಮಾಡಿ ಕರೆದ್ರು, ಮಾತಾಡಿದೆ, ವರ್ಕ್ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಟಿಸು, ಸಬ್ಜೆಕ್ಟು ಒಂದು ಚೇಂಜ್ ಇದೆ ಇಂಡಸ್ಟ್ರಿನಲ್ಲಿ ಫಿಲಿಮ್ ಮೇಲೆ. ನಮಗೊಂದು ನಂಬಿಕೆ ಇದೆ, ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ದೇವರಾಜ್ ಸರ್, ನೀವು ಭಾಳ ನನ್ನ 2 ಪಿಕ್ಚರು ದೇವರಾಜ್ ಸರು ಹೀರೋ ವರ್ಕ್ ಮಾಡಿದೆ. ನಕ್ಸಲ್ ಇಡೊಂದು ಪಿಕ್ಚರು ತುಂಬ ಚೆನ್ನಾಗಿತ್ತು. ಅದಾಯಿತು, ಒಂದು 10-12 ವರ್ಷ ಆಯಿತು ಅದು ಮಾಡಿ. ಗುರುಗಳ ಆಶೀರ್ವಾದ ಅಂದರೆ, ರಾಜಾರಾಮವ್ರ ಆಶೀರ್ವಾದ ಅಂದರೆ ಚೆನ್ನಾಗಿ ನಡೀತಾ ಇದೆ. ಹೌದು ಸರ್, ಅದು ಸರ್ ಅದು ಶೇಡ್ ಇದೆ ಸರ್. ಒಂದೊಂದು ಸಬ್ಜೆಕ್ಟ್ ಮೇಲೆ ಕಾಂಟ್ರಾಸ್ಟ್ ಆಗಿರುತ್ತೆ ಫೋಟೋಗ್ರಫಿ. ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಶೇಡ್ಸ್ ಇದೆ, ವೆರೈಟಿ ಸಾಂಗು ಪ್ಲ್ಯಾನ್ ಮಾಡಿದ್ವಿ ಸರ್. ಅದೊಂದು ವೆರೈಟಿ ಕೊಡಬೇಕು, ಎಲ್ಲ ಆರ್ಟಿಸ್ಟಲ್ಲಿ ಸೇರ್ತಾರೆ. ಸೊ ಈ ಯಾರು ಸಬ್ಜೆಕ್ಟ್ ಬಂದು ಆರ್ಟಿಸ್ಟ್ ಎಲ್ಲವರು ಅಲ್ಲಿರ್ತಾರೆ, ಆವಾಗ ಒಂದು ವೆರೈಟಿ ಇನ್ನೂ ಕ್ರಿಯೇಟ್ ಮಾಡಬೇಕು ಡೈರೆಕ್ಟ್ ಹೇಳಿದ್ದಾರೆ. ನನಗೆ ಹೇಳಿಲ್ಲ.